less than 15% allocation, I mean utilize ಆಗಿದ್ರೆ ಏನಪ್ಪ ಮಾಡ್ತಾ ಇದ್ರಿ ಮಿಸ್ಟರ್ ರಾಮಲು? ಇವತ್ತು ಕೇಂದ್ರ ಸರ್ಕಾರ ಈ ಮಕ್ಕಳಿಗೆ ಬಡ ಮಕ್ಕಳಿಗೆ ಫೀಸ್ ಅನ್ನ ಇವತ್ತು ನೆಲೆಸಿದಾಗ ಏನು ಮಾಡ್ತಾ ಇದ್ರಿ? ಕೇಂದ್ರ ಸರ್ಕಾರದ ಮೇಲೆ ಯಾಕೆ ಒತ್ತಡ ತರ್ತಾ ಇಲ್ಲ? ನಿಮಗೆ ಮಕ್ಕಳು ಬೇಡ, ಶೆಡ್ಯೂಲ್ ಕಾಸ್ಟ್ ಬೇಡ, ಶೆಡ್ಯೂಲ್ ಟ್ರೈಬ್ಸ್ ಬೇಡ, ಮೈನಾರಿಟೀಸ್ ಬೇಡ, ಬ್ಯಾಕ್ವರ್ಡ್ ಕ್ಲಾಸ್ ಬೇಡ, ಮಹಿಳೆಯರನ್ನು ಸಹ ರಾಮಲು ನೀವು ತುಚ್ಛವಾಗಿ ಮಾತನಾಡಿದ್ದೀರಿ. ಇದನ್ನು ನೋಡಿದ್ರೆ ನೀವು ಸರ್ವಾಧಿಕಾರಿ ಪ್ರವೃತ್ತಿಯನ್ನ ಮೈಗೂಡಿಸಿಕೊಂಡು ಈ ವರ್ಗದ ಜನರ ಮೇಲೆ ಅವರ ಬದುಕಿನ ಮೇಲೆ ಜೊತೆನಲ್ಲಿ ಚಲ್ಲಾಟ ಆಡ್ತಾ ಇರತಕ್ಕಂತದನ್ನ ಕಾಣ್ತಾ ಇದೆ. ಅವರ ಬದುಕಿನ ಮೇಲೆ ಚಪಡಿ ಕಲ್ಲನ್ನ ಎಳೆಯತಕ್ಕಂತ ಪ್ರವೃತ್ತಿಯನ್ನ ತಾವೇನಕ ತೋರ್ತಾ ಇದ್ದೀರಿ. ಇದನ್ನ ಕೂಡಲೇ ನಿಲ್ಲಿಸಬೇಕು. ಕೂಡಲೇ ಸೋರಿಕೆ ಆಗದೆ ಇರುತ್ತೆ ರಾಜ್ಯದಲ್ಲಿ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಗೆ ಜಮೀನು ಕೊಡಿಸೋದಿಕ್ಕೆ ಕಾರ್ಯಕ್ರಮ ಇದೆ. ಎಸ್ಎಂ ರೈತರೇ ಜಮೀನು ಕೊಡಿಸಿದ್ರೆ ಕಳೆದ ನಿಮ್ಮ ಆಡಳಿತದ ಅವಧಿಯಲ್ಲಿ ನನ್ನ ಮಾಹಿತಿಯ ಪ್ರಕಾರ ರಾಜ್ಯದಲ್ಲಿ ಯಾರಿಗೂ ಸಹ ಶೆಡ್ಯೂಲ್ ಕಾಸ್ಟ್ ಅಥವಾ ಶೆಡ್ಯೂಲ್ ಟ್ರೈಬ್ಸ್ ಗೆ ಜಮೀನು ಕೊಡಿಸಿಲ್ಲ. ಲ್ಯಾಂಡ್ ಲೈಸ್ ಇವರಿಗೆ ನಮ್ಮ ಮಾಹಿತಿ ಪ್ರಕಾರ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಬ್ಯಾಕ್ವರ್ಡ್ ಕ್ಲಾಸ್ ಬಹುತೇಕ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಬಹುತೇಕ ಯಾರು ಪಿಎಚ್ಡಿ ಮಾಡತಕ್ಕಂತ ಎಸ್ಸಿ ಎಸ್ಟಿ ಇನ್ನಿತರ ಓಬಿಸಿ ಇನ್ನಿತರ ಮಕ್ಕಳಿಗೆ ಸ್ಟೈಫಂಡ್ ಕೊಟ್ಟಿಲ್ಲ. ಬೋರ್ವೆಲ್ಗಳನ್ನ ಗಂಗಾ ಕಲ್ಯಾಣದಲ್ಲಿ ಎಸ್ಸಿ ಎಸ್ಟಿ ಓಬಿಸಿ ಮೈನಾರಿಟೀಸ್ಗೆ ಕೊರತಕ್ಕಂಥದ್ದು ಮರೀಚಿಕೆ ಆಗಿದೆ. ಇನ್ನು ಏನು ಮಾಡ್ತಾ ಇದ್ರೆ ಕೇಳಲಿಕ್ಕೆ ಬಯಸ್ತಾನೆ. ಈ ಎಲ್ಲವನ್ನು ಸಹ ಈಗಾಗಲೇ ಒಂದು ರೀತಿ ವಿಧಾನಸೌಧಕ್ಕೆ ಬೀಗ ಹಾಕಿದ ರೀತಿಯಲ್ಲಿ ಕಾಣ್ತಾ ಇದೆ. ಯಾವ ಮುಖ್ಯಮಂತ್ರಿಗಳು ಇರಲ್ಲ, ಮಂತ್ರಿಗಳು ಇರಲ್ಲ, ಎಲ್ಲ ಆಗಲೇ ಯುದ್ಧದ ಕಾರಣಗಳನ್ನು ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ಚುನಾವಣಾ ಸಿದ್ಧತೆಯಲ್ಲಿದ್ದಾರೆ ಹೊರತು ಈ ವರ್ಗದ ಜನರ ಹಿತವನ್ನ ಕಾಪಾಡತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ. ಅದೇ ಅದರ ಜೊತೆಗೆ ರೌಡಿಗಳನ್ನ ಇವತ್ತು ಕಟ್ಟಿಕೊಳ್ಳಿಕ್ಕೆ ಹೊರಟಿದ್ದಾರೆ. ದೊಡ್ಡ ರೌಡಿ ಪಡೆಗಳನ್ನ ಒಬ್ಬೊಬ್ಬರು ಒಂದೊಂದು ಮಂತ್ರಿ ಒಂದೊಂದಿಷ್ಟು ಜನನ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ನಡೆಸಿದ್ದಾರೆ. ಇದರ ಪರಿಣಾಮ ಇವತ್ತು ಬೆಂಗಳೂರು ಹ್ಯಾಸ್ ಬಿಕಮ್ ಎ ಕ್ರೈಮ್ ಸಿಟಿ. ಅಷ್ಟೇನ ನನಗೆ ಬಹಳ ನೋವಿನಿಂದ, ಯಾಕಂದ್ರೆ ನನ್ನ ನೇತೃತ್ವದಲ್ಲಿ ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆ ಸಮಿತಿ ಮತ್ತು ವರದಿ ಕೊಡ್ತಕ್ಕಂತ ಸುಮಾರು 42 ಜನರ ಸಮಿತಿಯನ್ನ ಮಾಡಿದ್ರು.